ಈ ಸಭೆಯಲ್ಲಿ ವೇದಿಕೆ ಮೇಲೆ ನಮ್ಮ ಪಕ್ಷದ ಸುನಿತಾ ಚೌಹಾಣ್ ಅವರು ಲಾಸ್ಟ್ ಟೈಮ್ ನಾವು ಲೋಕಸಭೆಗೆ ಕ್ಯಾಂಡಿಡೇಟ್ ಮಾಡಿ, ಆದರೆ ಅವತ್ತಿನ ರಾಜಕಾರಣ ಬೇರೆ. ಸುನಿತಾ ಚೌಹಾಣ್ ಅವರು ಎರಡು ಪದವಿಗೆ ಬಿಜಾಪುರ ರೂತ್ ಮನೋರಮ ಇದ್ದಾರೆ. ಅವರು ನಮ್ಮ ಪಕ್ಷದ ಬೆಂಗಳೂರು ಸಿಟಿ ಹೊಣೆಗಾರಿಕೆಯನ್ನು ಅವರ ಒಡನಾಡಿಗಳು ಅನೇಕ ಜನ ಹೆಣ್ಮಕ್ಕಳು ಬೆಂಗಳೂರು ಸಿಟಿ ಸಂಘಟನೆಯಲ್ಲಿ ಅವರು ಪೂರ್ಣವಾಗಿ ತೊಡಗಿಸ್ಕೊಂಡಿದ್ದಾರೆ. ಪ್ರೇಮಶಂಕರ್ ಅವರು ಎಲ್ಲೆ ಮೇಲೆ ಇದ್ದಾರೆ. ಶ್ರೀಮತಿ ಕನ್ಯಾಕುಮಾರಿ ಅವರು ಕೂಡ ಇಲ್ಲೇ ಇದ್ದಾರೆ. ಪ್ರಭುನಾರಾಯಣ ಅವರು ಇಲ್ಲಿ ಬಹಳ ದಿನ ನಮ್ಮ ಸಹೋದರಿ ನಾನು ನೋಡ್ತಾ ಇದ್ದೇನೆ. ನಾನು ಎಲ್ಲರಿಗೂ ಈಗ ಮಾತಾಡಲಿಕ್ಕೆ ನಾನು ಅವಕಾಶ ಕೊಡಲು ಸ್ವಲ್ಪ ನನಗೆ ಕಾಲದ ಕಡಿತ ಇದೆ. ಮಾಧ್ಯಮದವರು ಕಾಯ್ತಾ ಇದ್ದಾರೆ, ಅವರು ಬರಬೇಕಾದ್ರೆ ಕೆಲವು ವಿಷಯ ಪ್ರಸ್ತಾಪ ಮಾಡಲಿಕ್ಕೆ ಅವ್ರ ಮನಸ್ಸು ತವಕ ಅವರು. ಅದರಿಂದ ನಾನು ಮತ್ತೆ ನೀವೆಲ್ಲ ಸೇರಬೇಕು, ಸೇರಿ ಹಿರಿಯ ಮುಖಂಡ ಲೀಲಾವತಿ ಅವರಿಗೆ ಚರ್ಚೆ ಮಾಡಿ ಕುಮಾರಸ್ವಾಮಿಯವರು ಅಂತಿಮವಾಗಿ ನಾಲ್ಕು ರೆವಿನ್ಯೂ ಡಿವಿಷನ್ಗೆ ನಾಲ್ಕು ಜನ ಉಪಾಧ್ಯಕ್ಷರು ಮಾಡ್ತಾರೋ ಅಥವಾ ಐದು ಡಿವಿಷನ್ಗಳಿಗೆ ಐದು ಜನ ಮಾಡ್ತಾರೋ ಉಪಾಧ್ಯಕ್ಷರು, ಆ ತೀರ್ಮಾನ ಅಂತಿಮವಾಗಿ ಕುಮಾರಸ್ವಾಮಿಯವರು ಮಾಡ್ತಾರೆ. ಈಗ ಚುನಾವಣೆಗೆ ಮುಂಚೆ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಬೆಂಗಳೂರಲ್ಲೇ ಮಾಡಬಹುದು ಅನ್ನೋದು ಯೋಚನೆ ಮಾಡಬೇಕು. ಬೆಂಗಳೂರಲ್ಲಿ ನಮಗೆ ಜಾಗ ಸಿಕ್ಕೋದು ಕಷ್ಟ. ನಮ್ಮ ಫರೂಕ್ ಸಾಹೇಬರು ಇಲ್ಲ ಊರಲ್ಲಿ, ಅವರೊಬ್ಬರೇ ನಮಗೇನಾದರೂ ಬೆಂಗಳೂರು ಅರಮನೆ ಮೈದಾನದಲ್ಲಿ ಜಾಗ ಕೂಡಿಸ್ತಾ ಇದ್ದರು. ಅವರು ಈಗ ಒಂದು ದೊಡ್ಡ ಸಂಸ್ಥೆಗೆ ಚುನಾಯಿತರಾಗಿದ್ದಾರೆ. ನಿನ್ನೆ ನಾನು ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡಿದೆ. ಆ ಕಾರಣದಿಂದ ಬೆಂಗಳೂರಲ್ಲಿ ಮಾಡೋದು ಕಷ್ಟ ಅಂದರೆ ಇದ್ರೆ ಬೆಂಗಳೂರಲ್ಲೇ ಮಾಡಿಸ್ತೇವೆ. ಅದರಿಂದ ಕೋಲಾರದಲ್ಲಿ ಗೌಡರು ಹೇಳಿದರೆ ಅವರು ಸಹಮತ ಇದೆ, ಆ ಕಾರ್ಯವನ್ನು ನಾವು
ಸದರ ಕೊಟ್ಟು ಒಂದೇದು ಯಾವಾಗಿನ ನೋಡಿ ಆ ಕಾರ್ಯಕ್ರಮ ಮಾಡಿ ಆಮೇಲೆ ಲೋಕಸಭಾ ಚುನಾವಣೆ ಕೇವಲ 100 ದಿನ 100 ಡೇಸ್ ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷ ಸಂಘಟನೆಗೆ 4 ಅಥವಾ 5 ಉಪಾಧ್ಯಕ್ಷರು ಸ್ಟೇಟ್ ಆಫೀಸ್ ಬೇರರ್ಸ್ ಇದನ್ನೆಲ್ಲ ನೀವು ಕುಮಾರಸ್ವಾಮಿ ಅವರಿಗೆ ಸಮಾಲೋಚನೆ ಮಾಡಿ ಆಮೇಲೆ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. March 2 ಹೀಗೆ ಊಹಾಪೋಹಗಳೇ. ಅದರಿಂದ ನಾವು ನೋಟಿಫಿಕೇಶನ್ ಆಗಲೇ ಬಿಡಲಿ. ಇವತ್ತೇನು ತೀರ್ಮಾನ ಮಾಡಿದ್ದೀವಿ ಆ ಪ್ರಕಾರ ಒಂದು ಹೆಣ್ಣು ಮಕ್ಕಳ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯಲ್ಲಿ ಮಾಡಿ. ಮೋದಿಯವರ ಕಾರ್ಯಕ್ರಮಗಳಲ್ಲಿ BJP ಮೊದಲ ಪಟ್ಟಿ ರಿಲೀಸ್ ಮಾಡಿದೆ, ಎರಡನೇ ಪಟ್ಟಿಯಲ್ಲಿ ಕರ್ನಾಟಕ ನಿರೀಕ್ಷೆ ಮಾಡಬಹುದಾ ಅಭ್ಯರ್ಥಿಗಳ ಪಟ್ಟಿಯಲ್ಲಿ? ಎಲ್ಲಿ BJP ಉಮೇದುವಾರರು ನಿಲ್ತಾರೆ ಅಲ್ಲಿ ನನ್ನ ಅವಶ್ಯಕತೆ, ಕುಮಾರಸ್ವಾಮಿಯವರ ಅವಶ್ಯಕತೆ, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರ ಅವಶ್ಯಕತೆ ಮತ್ತು ನಮ್ಮ ಹೆಣ್ಣುಮಗಳ ಅವಶ್ಯಕತೆ. ಇಲ್ಲಿ ಅವರು ಕರೀತಾರೆ ಅಲ್ಲಿಗೆ ಹೋಗ್ತಾರೆ. ಇನ್ನೂ ಸೀಟಿನ ವಿತರಣೆ ಆಗಿಲ್ಲ. ಆದ್ದರಿಂದ ನಮ್ಮನ್ನ ಎಲ್ಲಿ ಅವರು ಕರೀತಾರೆ, ನಾವು ಇವತ್ತು ಕಾಂಗ್ರೆಸ್ಸನ್ನು ಸೋಲಿಸಲೇಬೇಕು ಅನ್ನೋ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿಗೆ ಹೊಂದಾಣಿಕೆ ಮಾಡಿಕೊಂಡಿರೋದು ಯಾವುದೇ ಮುಚ್ಚು ಮರೆ ಇಲ್ಲ. ಅದರಿಂದ ಅವರೆಲ್ಲಿ ಕರೀತಾರೆ ಅಲ್ಲಿಗೆ ನಾವು. ಪ್ರಧಾನಿ ಮೋದಿಯವರ ಒಂದು 2-3 ರ್ಯಾಲಿಗಳಲ್ಲಿ ನೀವು ಭಾಗವಹಿಸ್ತೀರಾ? ಮೋದಿಯವರು ಇವತ್ತು ತಮಿಳುನಾಡುವರೆಗೆ ಕಾಶ್ಮೀರದಿದ್ದಾರೆ. ಅವರು ಹೋಗೋ ಯೋಗದಲ್ಲಿ ಅಂದರೆ ವೇಗ ಅಂತ ಹೇಳಿದ್ರು ಯೋಗ ಸ್ಪೀಡು ಅವ್ರ ಜೊತೆ ಈ ಕಾರ್ಯಕ್ರಮದಲ್ಲಿ ಯಾರನ್ನು ಅವರು ತಮ್ಮ ಜೊತೆಯಲ್ಲಿ ಅಳವಡಿಸ್ಕೊಂಡಿಲ್ಲ ಅನ್ನೋದು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ. ಅವರ ಸ್ಪೀಡಲ್ಲಿ ಇಡೀ ರಾಷ್ಟ್ರದ ಕನ್ಯಾಕುಮಾರಿಯವರಿಗೆ ಅಂತ ಇಟ್ಕೊಂಡು ಕಾಶ್ಮೀರ ಹೋಗ್ತಾರೆ. ಮುಂದೆ ಕರ್ನಾಟಕದಲ್ಲಿ ಪ್ರವಾಸ ಮಾಡುವಾಗ ಕೆಲವು ಕಡೆ ನಾವು ಭಾಗ್ಯ ಅನವಶ್ಯಕವಾಗಿ ನಾನು ಕ್ಲಿಯರ್ ಹೇಳಿದ್ದೇನೆ. ಕರ್ನಾಟಕದಲ್ಲಿ ಎಲ್ಲಿ ಯಾವ ಕ್ಷೇತ್ರಕ್ಕೆ ನಮ್ಮನ್ನು ಬರಮಾಡ್ಕೊಂಡು ಬಂದ ಕರೀತಾರೆ, ನಾನಾಗಲಿ, ಕುಮಾರಸ್ವಾಮಿ ಆಗಲಿ, ಜೆಡಿದೇವಿಯವರಾಗಲಿ, ಲೀಲಾವತಿ ನಮ್ಮ ರಾಜ್ಯಗಳ ಹೋಗ್ಲಿಕ್ಕೆ ಸಿದ್ಧ ಇದ್ದೇವೆ. ಇದರೊಳಗೆ ಏನಿರುತ್ತೆ